ಇನ್ನು ಬಿಬಿಎಂಪಿ ಮೇಯರ್ ಅಭ್ಯರ್ಥಿಯಾಗಿ ಸಂಪತ್ ರಾಜ್ ಹೆಸರು ಫೈನಲ್ ಆಗಿದೆಯಾ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಿಬಿಎಂಪಿ ಮೇಯರ್ ಅಭ್ಯರ್ಥಿಯಾಗಿ ಸಂಪತ್ ರಾಜ್ ಆಯ್ಕೆ ಆಗ್ತಾರಾ ಅನ್ನುವಂತಹ ಒಂದು ಬಹಳಷ್ಟು ಊಹಾಪೋಹಗಳು ಅಥವಾ ಕುರಿತಾಗಿ ಬಹಳಷ್ಟು ಕೂಗು ಕೇಳಿ ಬರ್ತಾ ಇರುವಂಥದ್ದು. ಶಾಸಕ ಮತ್ತು ಸಂಸದರ ಸಭೆಯಲ್ಲಿ ಸಂಪತ್ ರಾಜ್ ಅವರ ಹೆಸರೇ ಅಂತಿಮ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಿಎಂ ಅವರನ್ನ ಭೇಟಿ ಮಾಡಿ ನಂತರ ಈ ಕುರಿತು ಪರಮೇಶ್ವರ್ ಅಂತಿಮಗೊಳಿಸಲಿದ್ದಾರೆ. ಬಳಿಕ ಹೈಕಮಾಂಡ್ಗೆ ಈ ಕುರಿತು ಮಾಹಿತಿ ರವಾನೆಯಾಗುತ್ತೆ. ಹೈಕಮಾಂಡ್ಗೆ ರವಾನೆ ಆದ ಬಳಿಕ ಅಧಿಕೃತವಾಗಿ ಪ್ರಕಟಣೆ ಹೊರಬೀರುತ್ತೆ. ಇಂದು ರಾತ್ರಿ ಅಂತಿಮವಾಗಿ ಆದೇಶ ಪ್ರಕಟ ಆಗುವಂತಹ ಸಾಧ್ಯತೆ ಇದೆ. ಎಸ್, ಮೇಯರ್ ಗಾದಿಗಲ್ಲಿ ಈಗ ರೇಸ್ನಲ್ಲಿ ಇರುವಂತಹ ಆಕಾಂಕ್ಷಿಗಳ ಹೆಸರಿನಲ್ಲಿ ಸಂಪತ್ ರಾಜ್ ಅವರ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಶಾಸಕರು ಮತ್ತು ಸಂಸದರ ಸಭೆ ಏನು ನಡೆಸಲಾಯಿತು ಇವತ್ತು, ಆ ಒಂದು ಸಭೆಯಲ್ಲಿ ಸಂಪತ್ ರಾಜ್ ಅವರ ಹೆಸರು ಅಂತಿಮವಾಗಿ ಕೇಳಿ ಬರ್ತಾ ಇತ್ತು ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಸೊ ಹೀಗಾಗಿ ಸಂಪತ್ ರಾಜ್ ಅವರೇ ಮೇಯರ್ ಆಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿರುವಂಥದ್ದು. ಇದರ ಕುರಿತಾಗಿ ಸಿಎಂ ಅವರನ್ನ ಪರಮೇಶ್ವರ್ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಅಂತಿಮಗೊಳಿಸಲಾಗುತ್ತೆ, ಅಂದರೆ ಮೇಯರ್ ಯಾರಾಗಬೇಕು ಅನ್ನುವಂಥರ ಕುರಿತು ನಿರ್ಧಾರವನ್ನು ಕಡೆಯದಾಗಿ ಕೈಗೊಳ್ಳಲಾಗುತ್ತೆ. ಇದಾದ ನಂತರ ಹೈಕಮಾಂಡ್ಗೆ ಈ ಕುರಿತು ಮಾಹಿತಿ ರವಾನೆ ಆಗುತ್ತೆ. ಹೈಕಮಾಂಡ್ಗೆ ಮಾಹಿತಿ ರವಾನೆ ಆದ ಬಳಿಕ ಅಧಿಕೃತವಾಗಿ ಪ್ರಕಟಣೆ ಹೊರಬೀಳುತ್ತೆ. ಇಂದು ರಾತ್ರಿ ಒಳಗೆ ಅಂತಿಮವಾಗಿ ಮೇಯರ್ ಯಾರಾಗ್ತಾರೆ ಅನ್ನುವಂಥ ಆದೇಶ ಪ್ರಕಟಣೆ ಆಗುವಂತಹ ಸಾಧ್ಯತೆ ಇದೆ. ಎಸ್, ಮೇಯರ್ ಗಾದಿ, ಮೇಯರ್ ಪಟ್ಟವನ್ನು ಯಾರು ಅಲಂಕರಿಸ್ತಾರೆ ಅನ್ನುವಂಥ ಕುತೂಹಲ ಈಗ ಎಲ್ಲರಲ್ಲೂ ಮನೆ ಮಾಡಿರುವಂಥದ್ದು. ಹೀಗಾಗಿ ಎಲ್ಲರೂ ಕೂಡ ಆ ಒಂದು ಮೇಯರ್ ಕುರ್ಚಿಯನ್ನು ಯಾರು ಅಲಂಕರಿಸ್ತಾರೆ ಅನ್ನುವಂಥ ಕಡೆಗೆ ತಮ್ಮ ದೃಷ್ಟಿಯನ್ನು ನೆಟ್ಟಿದ್ದಾರೆ. ರಾಜಕೀಯ ವಲಯಗಳಲ್ಲೂ ಕೂಡ ಈಗ ಈ ಕುರಿತು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹಿಂದಿನಂತೆ ಕಾಂಗ್ರೆಸ್ ಮತ್ತು JDS ಮೈತ್ರಿ ಮುಂದುವರಿತಾ ಇರುವಂಥದ್ದು. ಇನ್ನು ಉಪಮೇಯರ್ ಸ್ಥಾನವನ್ನು JDSಗೆ ಈಗಾಗಲೇ ಬಿಟ್ಟುಕೊಡಲಾಗಿದೆ. ಕಾಂಗ್ರೆಸ್ ಮೇಯರ್ ಸ್ಥಾನವನ್ನು ಅಲಂಕರಿಸುತ್ತೆ. ಹೀಗಾಗಿ ಮೇಯರ್ ಅಭ್ಯರ್ಥಿಯಾಗಿ ಸಂಪತ್ ರಾಜ್ ಆಯ್ಕೆಯಾಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣುತ್ತಿದೆ. ಇವತ್ತು ನಡೆದಂತಹ ಸಭೆಯಲ್ಲೂ ಕೂಡ ಅವರ ಹೆಸರೇ ಮುಂಚೂಣಿಯಲ್ಲಿ ಕೇಳಿಬಂದಿದೆ. ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿರೋ ನಮ್ಮ ಪ್ರತಿನಿಧಿ ನಂದಿನಿ. ಎಸ್ ನಂದಿನಿ, ಈಗ ಶಾಸಕರು ಮತ್ತು ಸಂಸದರ ಸಭೆಯನ್ನು ನಡೆಸಲಾಯಿತು, ಮೇಯರ್ ಯಾರಾಗಬೇಕು ಅನ್ನುವಂತಹ ಚರ್ಚೆ ಕುರಿತಾಗಿ, ಅದರಲ್ಲಿ ಸಂಪತ್ ರಾಜ್ ಅವರ ಹೆಸರೇ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಅಮಿತ್, ಬಿಬಿಎಂಪಿ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಈ ಬೆನ್ನಲ್ಲೇ ಇಡೀ ದಿನ KPCC ಕಚೇರಿಯಲ್ಲಿ ಶಾಸಕರು, ಸಂಸದರು ಹಾಗೂ ಕಾರ್ಪೊರೇಟರ್ಗಳ ಸಭೆ ನಿರಂತರವಾಗಿ ಒಂದರ ಮೇಲೆ ಒಂದು ನಡೆಯಿತು. ಇದರ ಪ್ರತಿಫಲ ಅಂತ ಅಂದ್ರೆ DJ ಹಳಿಯ ಸಂಪತ್ ರಾಜ್ ಮುಂದಿನ ಮೇಯರ್ ಅನ್ನುವಂತಹ ಸಾಧ್ಯತೆಗಳು ದಟ್ಟವಾಗಿ ಕೇಳಿ ಬರ್ತಿದೆ. ಬೆಳಗ್ಗೆ 11 ಗಂಟೆಗೆ, ಸುಮಾರು 12 ಗಂಟೆಗೆ ಆರಂಭವಾದಂತಹ ಸಭೆ ಸದ್ಯ ಈಗಷ್ಟೇ ಮುಗಿದಿದೆ. ಇದನ್ನ ಮುಗಿಸಿದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ BBMP ಚುನಾವಣೆಯ ಉಸ್ತುವಾರಿಯನ್ನ ಹೊತ್ತಿರುವಂತಹ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಈಗಾಗಲೇ ಸಿಎಂ ಮನೆಯನ್ನ ತಲುಪಲಿದ್ದಾರೆ. ಅವರು ಒಂದು ಅಂತಿಮ ಪಟ್ಟಿಯನ್ನ ಪಡ್ಕೊಂಡು ಹೋಗಿದ್ರು, ಅದು ಗೋವಿಂದ ರಾಜ್ ಇಲ್ಲ ಅಂದ್ರೆ ಸಂಪತ್ ರಾಜ್ ಅನ್ನುವಂತಹ ಒಂದು ಅಂತಿಮ ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ರು. ಈ ಇಬ್ಬರಲ್ಲಿ ಯಾರು ಮೇಯರ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಅಂತಿಮವಾಗಿ ಸಿಎಂ ಜೊತೆ ಚರ್ಚೆ ಮಾಡಿದ್ರೆ, ಈಗಷ್ಟೇ ಸುದ್ದಿ ಟಿವಿಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಸಂಪತ್ ರಾಜ್ ಮುಂದಿನ ಮೇಯರ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತದೆ. ಈ ಮಾಹಿತಿಯನ್ನ ಸಿಎಂ ಜೊತೆ ಚರ್ಚಿಸಿ ನೇರವಾಗಿ ಸಿಎಂ ಖುದ್ದು ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಲಿದ್ದಾರೆ. ರಾತ್ರಿ 9 ಗಂಟೆ ಸರಿಸುಮಾರಿಗೆ ಮತ್ತೊಂದು ಸಭೆ ನಡೆಯಲತ್ತೆ.
ಕೆಜೆ ಜಾರ್ಜ್ ಹಾಗೂ ರಾಮಲಿಂಗಾರೆಡ್ಡಿ ಸೇರಿದಂತೆ ಸಿಎಂ ಜೊತೆ ನಾಯಕರು ಚರ್ಚೆ ಮಾಡ್ತಾರೆ. ಆ ಚರ್ಚೆಯ ನಂತರ ಅಧಿಕೃತವಾಗಿ ಮನೆಯಿಂದ ಸಿಎಂ ಅಧಿಕೃತ ನಿವಾಸ ಕಾವೇರಿಯಿಂದ ಹೊರಬರುವಂತಹ ರಾಮಲಿಂಗಾರೆಡ್ಡಿ ಮಾಧ್ಯಮಗಳಿಗೆ ಹೇಳಿಕೆ ನೀಡ್ತಾರೆ. ಈ ರಾಮಲಿಂಗ ಸಂಪತ್ ರಾಜು ಇಲ್ಲ ಅಂತ ಅಂದ್ರೆ ಗೋವಿಂದ್ ರಾಜ ಅನ್ನುವಂತಹ ಫೈನಲ್ ಮಾಹಿತಿಯನ್ನ ನೀಡ್ತಾರೆ. ಆಗ ಘೋಷಣೆಯಾಗುತ್ತೆ. ಘೋಷಣೆಯ ನಂತರ ಈಗಾಗಲೇ ಕೆಪಿಸಿಸಿ ಕಚೇರಿಯಲ್ಲಿ ಪಕ್ಷ ಸೂಚಿಸುವ ವ್ಯಕ್ತಿಗೆ ಮತ ಹಾಕಬೇಕು ಅಂತ ವಿಪ್ ಜಾರಿ ಮಾಡಿದೆ. ಆ ವಿಪ್ ಅನ್ನ ಇಟ್ಕೊಂಡು ನಾಳೆ ಬೆಳಗ್ಗೆ ಎಲ್ಲಾ ಕಾರ್ಪೊರೇಟರ್ಗಳು ಬೆಳಗ್ಗೆ 7 ಗಂಟೆ ಸುಮಾರಿಗೆ ನಗರದ ಖಾಸಗಿ ಹೋಟ್ಲಲ್ಲಿ ಉಪಹಾರ ಮಾಡ್ತಾರೆ. ಅಲ್ಲಿಂದ ನೇರವಾಗಿ ಬಸ್ನ ಮೂಲಕ ಬರೋಬ್ಬರಿ 8:45ಕ್ಕೆ BBMP ಕೇಂದ್ರ ಕಚೇರಿಯನ್ನು ತಲುಪ್ತಾರೆ. BBMP ಕೇಂದ್ರ ಕಚೇರಿಯಲ್ಲಿ ಎಂದಿನಂತೆ ಪಕ್ಷದ ಆದೇಶದಂತೆ ಪಕ್ಷದ ಅಭ್ಯರ್ಥಿಗೆ ಮತ ಚಲಾಯಿಸ್ತಾರೆ. ಆ ಪಕ್ಷದ ಅಭ್ಯರ್ಥಿ ಸಂಪತ್ ರಾಜ್ ಅನ್ನುವಂತಹ ಮಾಹಿತಿ ದಟ್ಟವಾಗಿ ಹರಡಿದೆ. ಇದಕ್ಕೆ ಅಧಿಕೃತ ಮುದ್ರೆ ಅಷ್ಟೇ ಬಾಕಿ ಉಳಿದಿದೆ. ರಾಮಲಿಂಗಾರೆಡ್ಡಿ ಇಂದು ರಾತ್ರಿ ನೀಡುವಂತಹ ಹೇಳಿಕೆ ಮಹತ್ವವನ್ನು ಪಡೆಯಲಿದೆ. ಅಮಿತ್, ಇನ್ನು ನಂದಿನಿ, ಗೋವಿಂದ ರಾಜ್ ಮತ್ತು ಸಂಪತ್ ರಾಜ್ ಅವರು ಈ ಒಂದು ರೇಸ್ನಲ್ಲಿ ಬಹಳ ಹೆಚ್ಚಾಗಿ ಇದ್ರು, ಅಂದ್ರೆ ಮೇಯರ್ ಗಾದಿಯನ್ನ ಯಾರು ಅಲಂಕರಿಸ್ತಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಮನೆ ಮಾಡಿತ್ತು. ಸೊ ಈಗೇನಾದರೂ ಗೋವಿಂದ ರಾಜ್ ಅವರು ಈ ಕುರಿತು ಅಸಮಾಧಾನ ಏನಾದರೂ ತೋರ್ಪಡಿಸ್ತಾ ಇದ್ದಾರ, ನಾಯಕರು ಅದನ್ನು ಶಮನ ಮಾಡುವಂತಹ ಪ್ರಯತ್ನಕ್ಕೆ ಏನಾದರೂ ಕೈ ಹಾಕಬೇಕಾ ಹೇಗೆ, ಇಲ್ಲ ಅವರು ಕೂಡ ಸಂಪತ್ ರಾಜ್ ಆಯ್ಕೆಗೆ ತಮ್ಮ ಒಮ್ಮತವನ್ನ ಸೂಚಿಸಿದ್ದಾರ ಹೇಗೆ? ಅಮಿತ್, ಈ ಸಂಪತ್ ರಾಜ್ ಆಯ್ಕೆಯ ವಿಚಾರವಾಗಿ ಅಧಿಕೃತ ಮುದ್ರೆ ಬೀಳೋವರೆಗೂ ಅಂದ್ರೆ ರಾಮಲಿಂಗಾರೆಡ್ಡಿ ಸಿಎಂ ಜೊತೆ ಇನ್ನು ಮೊದಲನೇ ಸುತ್ತಿನ ಸಭೆ ಈಗ ನಡೆಸ್ತಾ ಇದ್ದಾರೆ. ಈಗ ಮುಗಿಸಿ ಹೊರ ಬಂದರೂ ಸಹ ಹೈಕಮಾಂಡ್ ಜೊತೆ ಮಾತುಕತೆಯನ್ನ ಬಾಕಿ ಉಳಿಸ್ಕೊಂಡಿರ್ತಾರೆ. ರಾತ್ರಿ ಅಷ್ಟೇ ಫೈನಲ್ ಆಗುತ್ತೆ. ಇದಾದ ನಂತರ ಅಂದ್ರೆ ರಾತ್ರಿಯ ಭೇಟಿ ಸಮಾಲೋಚನೆ ಮಾತುಕತೆಯ ನಂತರ ಅಧಿಕೃತ ಹೆಸರು ಪ್ರಕಟವಾಗುತ್ತೆ. ಕಡೆಯ ಕ್ಷಣದಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೇಳುವಂತಹ ಹೆಸರು ಫೈನಲ್ ಲಿಸ್ಟ್ ಆಗುತ್ತೆ. ಆವರೆಗೂ ಸಹ ಈಗಿರುವಂತಹ ಗೋವಿಂದ ರಾಜು ತನ್ನ ಪೈಪೋಟಿಯನ್ನ ಮುಂದುವರಿಸ್ತಾರೆ. ನಾಳೆ ಬೆಳಗ್ಗೆವರೆಗೂ ಈ ಅಸಮಾಧಾನಗಳು ಹಾಗೂ ತಾವು ಮೇಯರ್ ಆಗ್ಬೇಕಾಗಿರುವಂತಹ ಆಕಾಂಕ್ಷೆಯನ್ನ ಉಳಿಸ್ಕೊಂಡಿರ್ತಾರೆ. ಆದ್ರೆ ಈಗಾಗಲೇ ಪಕ್ಷ ಏನು ಹೇಳುತ್ತೆ ಅದಕ್ಕೆ ಅಧಿಕೃತವಾಗಿ ವಿಪ್ ಜಾರಿಯಾಗಿರುತ್ತೆ ಮತ ಹಾಕಿ ಅಂತ. ಅಂತವ್ರಿಗೆ ಅಭ್ಯರ್ಥಿಗೆ ಮತ ಹಾಕೋದು ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ. ನಾಳೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ನೂತನ ಮೇಯರ್ ಪ್ರಕ್ರಿಯೆ ಅಂದ್ರೆ ಚುನಾವಣಾ ಪ್ರಕ್ರಿಯೆ ಆರಂಭವಾಗಿ BBMPಯಲ್ಲಿ ನಾಳೆ ಇಷ್ಟೊತ್ತಿಗಾಗಲೇ ನೂತನ ಮೇಯರ್ ಅನ್ನ ಕಾಣಬಹುದಾಗಿದೆ. ಸದ್ಯಕ್ಕಂತೂ ರಾಜಕೀಯ ಲೆಕ್ಕಾಚಾರಗಳು ಸಾಕಷ್ಟು ಗರಿಗೆದರಿದೆ. ಅಮಿತ್, ಧನ್ಯವಾದ ನಂದಿನಿ ನಿಮ್ಮೆಲ್ಲ ಮಾಹಿತಿಗೆ.